ನಮಸ್ಕಾರ ಸ್ನೇಹಿತರೆ, ಆಯುರ್ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನೋಡಿ, ಇವತ್ತೊಂದು ಆರೋಗ್ಯಕರವಾದಂಥ ಪೇಯ ಅಥವಾ ಮೊಸರು. ಇದು ಆಯುರ್ವೇದ ಮೊಸರು, ಆಯುರ್ವೇದದಿಂದ ಮಾಡಿರತಕ್ಕಂಥದ್ದು, ಒಂದು ಬೇರಿನಿಂದ ಒಂದು ಸೊಪ್ಪಿನಿಂದ ಮಾಡಿರ್ತಕ್ಕಂಥ ಮೊಸರು. ಇದು ಯಾಕೆ ಅಂತಂದರೆ, ರಾತ್ರಿ ಮಾಡಿದ್ದೆ ನೋಡಿ, ಗಟ್ಟಿ ಐತೆ. ಇದನ್ನು ಯಾವ ಥರ ಮಾಡಬೇಕು ಅಂದರೆ, ನಮ್ಮ ಅನಿವಾರ್ಯವಾಗಿ ಒಬ್ಬರು ಗುರುಗಳು ಮನೆಗೆ ಹೋಗಿದ್ದಾಗ ನನಗೆ ನೆನ್ನೆ ಸುಮ್ಮನೆ ಅವರು ಹಳ್ಳಿಯವರು ಅವ್ರು ಏನು ಮಾಡಿದ್ರು ಅಂದರೆ, ನನಗೊಂದು ಮೊಸರು ಕೊಟ್ಟರು ತಿನ್ನು ಅಂದರು. ಊಟದ ಜೊತೆಯಲ್ಲಿ ಮಾಡಿದಾಗ ಇದು ಏನು ಮೊಸರು ಅಂದರು ಗೊತ್ತಿಲ್ಲ ಗುರುಗಳು ಅಂದರೆ. ಆವಾಗ ವಿವರಣೆ ಮಾಡಿ ಹೇಳಿದ್ರು, ನಾಟಿ ಹಸುವಿನ ಹಾಲಿನಲ್ಲಿ ಮಾಡಿರ್ತಕ್ಕಂಥ ಮೊಸರು, ಬಟ್ ಇದಕ್ಕೆ ಎಪ್ಪು ಹಾಕಿಲ್ಲ. ಎಪ್ಪು ಅಂದರೆ ನಾವು ಹುಳಿ ಹಾಕ್ತೀವಲ್ವಾ, ಹುಳಿ ಹಾಕಿಲ್ಲ, ಮಜ್ಜಿಗೆ ಹಾಕಿ ಎಪ್ಪು ಹಾಕ್ತೀವಿ. ಒಂದು ಬೇರು ಕೊಟ್ಟರು, ಆ ಬೇರನ್ನು ಹಾಕಿ ಇದು ಮಾಡು, ಮೊಸರಾಗುತ್ತೆ ಮೊಸರಾಗುತ್ತೆ, ಆಮೇಲೆ ನೀನು ನಿಧಾನಕ್ಕೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಅವ್ರು ದಿನಾಲೂ ಪ್ರತಿನಿತ್ಯ ಇದನ್ನೇ ಉಪಯೋಗಿಸೋದಂತೆ, ಕಿತ್ಕೊಂಬಂದು ಮಾಡ್ತಾರಂತೆ ಅವ್ರ ಮನೆಗೆಲ್ಲ ಹೇಳಿದ್ರು. ಆದ್ದರಿಂದ ನೋಡಿ, ಈ ಥರ ಇದೆ, ಗಟ್ಟಿಗಾಗಿದೆ ಅದು, ಬಟ್ ತೋರಿಸ್ಬೇಕಾಗಿತ್ತು ನೋಡಿ, ಗಟ್ಟಿಗಿದೆ ನೋಡಿ. ಅದು ಬೇರು ಕೊಟ್ಟಿರ್ತಕ್ಕಂಥ ಬೇರು, ಅದು ಗೆಡ್ಡೆ ಥರ ಇರೋದು, ಇದು ಹಾಕಿರ್ತಕ್ಕಂಥ ಬೇರು, ಇದು ಗಟ್ಟಿಗಾಗಿದೆ, ಎಲ್ಲರೂ ತಿನ್ಬೋದು. ಇದು ಯಾರ್ಯಾರು ತಿನ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ, ಆಮೇಲೆ ಹೇಳ್ತೀನಿ. ಇದನ್ನು ಈ ಬೆಳ್ಳಿ ಲೋಟ, ಇದು ಗೊತ್ತಾಯ್ತಾ, ಈ ಬೆಳ್ಳಿ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡುವುದು ಒನ್ ಅವರು. ಬೆಳ್ಳಿ ಲೋಟದಲ್ಲಿ ಇರಬೇಕು, ಬೆಳ್ಳಿ ಪದಾರ್ಥ ಯಾವುದೇ ಆಗಿರಲಿ, ಲೋಟ ಅಂತಲೇ ಅಲ್ಲ, ಬೆಳ್ಳಿ ಪದಾರ್ಥದಲ್ಲಿ ಇರಬೇಕು ಪಾತ್ರೆಯಲ್ಲಿ ಬೆಳ್ಳಿ ಲೋಟ. ಇದು ನೋಡಿ, ಒನ್ ಅವರು ನೆನೆ ಹಾಕ್ಬೇಕಂತೆ. ಇದು ಒನ್ ಅವರು ಇದರಲ್ಲಿದ್ದಾಗ ಇದಕ್ಕೆ ಇದರ ಪವರು ಇನ್ನೂ ಹೆಚ್ಚಳ ಆಗ್ತದೆ. ಇದು ಯಾರ್ಯಾರಿಗೆ ಒಳ್ಳೆಯದು, ಪ್ರೆಗ್ನೆಂಟ್ ಇರತಕ್ಕಂಥ ಲೇಡೀಸು ಗರ್ಭಿಣಿಯರು ಈ ಮೊಸರನ್ನು ತಿಂದಾಗ ಅವ್ರಿಗೆ ಮಕ್ಕಳ ಬಗ್ಗೆ ಆರೋಗ್ಯ ತುಂಬ ವೃದ್ಧಿಸ್ತದಂತೆ. ಇದು ಅವ್ರಿಗೆ ಯಾವುದೇ ಮಕ್ಕಳಿಗೆ ಒಳ್ಳೆ ಸ್ಟ್ರೆಂತ್ ಬಂದು ಒಳ್ಳೆ ಮೂಳೆ ಬಲಿಯೋಕ್ಕೆ ಇವತ್ತೇ ತಿಂದಾಗ, ಇವತ್ತಿಂದ ತಿಂತಾ ಬಂದಾಗ ಅವರು ಕ್ರಮೇಣ ಆ ಮಕ್ಕಳಿಗೆ ಯಾವುದೇ ಕಾಯಿಲೆ ರೋಗ ರುಚಿನಿಗಳು ಬರ್ದಂಗೆ ಇರೋಕ್ಕೆ ಇದು ಒಂದು ಒಳ್ಳೆ ಸ್ಟ್ರಾಂಗ್. ಯಾಕೆ ಅಂತಂದರೆ, ಬಾಕಿರೋದು ಆಯುರ್ವೇದ. ಆಮೇಲೆ ನೆಕ್ಸ್ಟು ಬೆಳ್ಳಿಲಿ, ಬೆಳ್ಳಿ ಪಾತ್ರೆಯಲ್ಲಿ ಹಾಕಿರೋದ್ರಿಂದ ಇದು ತುಂಬ ಒಳ್ಳೇದು ಮಾಡ್ತದೆ. ಹೊಟ್ಟೆಯಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ ತುಂಬ ಪರಿಣಾಮಕಾರಿಯಾಗಿ ಒಳ್ಳೊಳ್ಳೆ ಪ್ರೋಟೀನ್ ಅಂಶಗಳು ಟ್ರಾನ್ಸ್ಫರ್ ಆಗ್ತದೆ ಈ ಬೆಳ್ಳಿ ಇದರಿಂದ. ಆವಾಗ ಆ ಪ್ರೆಗ್ನೆಂಟ್ ಲೇಡೀಸ್ಗಳು ಹೆಣ್ಮಕ್ಳುಗಳು ತಗೊಂಡಾಗ ಮಕ್ಕಳಿಗೆ ತುಂಬ ಆರೋಗ್ಯ ಬರುತ್ತೆ, ಯಾವುದೇ ಕಾಯಿಲೆ ರೋಗ ರುಚಿನಿಗಳು ಬರತಕ್ಕಂಥ ಪ್ರವೇಯ ಇರೋದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನು ಮಾಡಿದ್ದೀನಿ. ಇದನ್ನು ಪ್ರೆಗ್ನೆಂಟ್ ಇರತಕ್ಕಂಥ ಹೆಣ್ಮಕ್ಳು ಈ ಥರ ಮಾಡ್ಕೊಂಡು ಕುಡಿಬೋದು. ಸಹಾಯ ಮಾಡಿರೋದಕ್ಕೆ ಕೆಲವರು ಹೋಗಿ ಅವ್ರ ಹತ್ರ ಹೇಳಿರೋದಕ್ಕೆ ಹಿಂಗೆ ಕೆಲವ್ರಿಗೆ ಅಸಹಾಯಕರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ನನ್ನನ್ನು ಕರೆಸ್ಕೊಂಡು ನನಗೆ ಈ ಒಂದು ದಿವ್ಯ ಔಷಧ ಸಿಕ್ಕಿದೆ. ಸ್ನೇಹಿತರೆ, ಮಾಡಿ ಮೊಸರನ್ನು ಇಟ್ಟಿದ್ದೀನಿ ನೋಡಿ, ಆಗಿದೆ. ಇದನ್ನು ತುಂಬ ತುಂಬ ಒಳ್ಳೆಯದೊಂದು ಒಳ್ಳೆ ಪ್ರಯೋಜನವಾದಂಥ ಸಂಜೀವಿನಿ ಬೆಳ್ಳಿ ಇದರಲ್ಲಿ ಇಟ್ಟಿರೋದ್ರಿಂದ ಗರ್ಭಿಣಿ ಹೆಣ್ಣುಮಕ್ಕಳುಗಳು ತಿನ್ನೋದು ತುಂಬ ಒಳ್ಳೆಯದು, ತುಂಬ 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 ಒಳ್ಳೆಯದು. ಇದನ್ನು ದಯಮಾಡಿ ಉಪಯೋಗಿಸ್ಕೊಳ್ಳಿ. ಬೇಕು ಅಂದವರು ಆರ್ಡರ್ ಕೊಟ್ಟರೆ ಒಂದು ದಿನ ಮುಂಚಿತವಾಗಿ ನಾವೇ ಮಾಡಿಕೊಡ್ಬೋದು. ಆರೋಗ್ಯಕರವಾದಂಥ ಗರ್ಭಿಣಿ ಹೆಣ್ಮಕ್ಕಳಿಗೆ ಆರೋಗ್ಯಕರವಾದಂಥ ಮೊಸರು, ಬೆಳ್ಳಿ ಲೋಟದ ಮೊಸರು, ಇದನ್ನು ಉಪಯೋಗಿಸ್ಕೊಳ್ಬೋದು. ಯಾವ ನೋಡಿರ್ತೀರೋ ಏನೂ ಆಗೋಲ್ಲ. ಪ್ರೆಗ್ನೆಂಟ್ ಹೆಣ್ಮಕ್ಳುಗಳು ದಯಮಾಡಿ ಉಪಯೋಗಿಸ್ಕೊಬೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.